ಹೆಣ್ಣು ಹೆಣ್ಣಿಗೆ ಮದುವೆ ಆಗೋದನ್ನ ನೋಡಿದ್ದೀರಾ? ಅರೆ, ಇದೆಂಥ ಪ್ರಶ್ನೆ ಮಾರಾಯರೇ ಅಂತೀರಾ? ನಿಜ, ಇಲ್ಲಿ ನೀವು ನೋಡ್ತಿರೋ ಈ ಸಂಭ್ರಮವೇ ಇಬ್ಬರು ಮಹಿಳೆಯರ ಮದುವೆ ಸಂಭ್ರಮ. ಗಂಡು ಹೆಣ್ಣಿಗೆ ಅದ್ಯಾವ ರೀತಿಯಲ್ಲಿ ವಿವಾಹ ನಡೆಯುತ್ತೋ ಅದೇ ಮಾದರಿಯಲ್ಲಿ ಆಗಿತ್ತು ಈ ಇಬ್ಬರು ಮಹಿಳೆಯರ ವಿವಾಹ ಕಾರ್ಯಕ್ರಮ. ಅಬ್ಬಬ್ಬ, ಮಹಿಳೆಯರ ಮದುವೆಗೂ ಇಷ್ಟೊಂದು ಬೆಂಬಲನ ಅಂತ ಹೌಹಾರಬೇಡ್ರಿ. ಇದರ ಹಿಂದಿನ ಅಸಲಿಕತೆಯನ್ನ ನಾವ್ ಹೇಳ್ತೀವಿ ನೋಡಿ. ಎಸ್, ಉತ್ತರ ಕನ್ನಡದ ಹಾಲಕ್ಕಿ ಸಮುದಾಯದಲ್ಲಿ ಇಂತಹದೊಂದು ಹೆಣ್ಣು ಹೆಣ್ಣಿಗೆ ಮದುವೆ ಮಾಡುವ ಸಂಪ್ರದಾಯವಿದೆ. ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಯ ದಿನದಂದು ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಇಬ್ಬರು ಮಹಿಳೆಯರಿಗೆ ಪರಸ್ಪರ ಮದುವೆ ಮಾಡಿಸುವ ಹಾಲಕ್ಕಿ ಸಮುದಾಯದವರ ಈ ಆಚರಣೆಯನ್ನ ದಾದುಮ್ಮನ ಮದುವೆ ಎಂದು ಕರೆಯುತ್ತಾರೆ. ಹಿಂದೆಲ್ಲ ಗೋಕರ್ಣದ ವಿವಿಧ ಭಾಗಗಳಲ್ಲಿ ಈ ಆಚರಣೆ ಕಂಡು ಬರ್ತಿದ್ರು, ಈಗ ಮಾತ್ರ ಹುಳಸೇಕೆರೆಯಲ್ಲಿ ಅಷ್ಟೇ ಕಂಡು ಬರುತ್ತೆ. ಅಂದ ಹಾಗೆ ಮಳೆಗಾಗಿ ಇಂದ್ರನನ್ನ ಪ್ರಾರ್ಥಿಸುವುದೇ ಈ ಮದುವೆಯ ವಿಶೇಷವಾಗಿದೆ. ಈ ಮದುವೆಯಲ್ಲಿ ವರ ಮತ್ತು ವಧು ಇಬ್ಬರು ಮಹಿಳೆಯರೇ ಆಗಿರುವ ವಿಶೇಷ. ಇಬ್ಬರು ಮುತ್ತೈದೆಯರು ವಧು ಮತ್ತು ವರನಾಗಿ ಕಂಗೊಳಿಸ್ತಾರೆ. ಹುಳಸೇಕೇರಿ ಹಾಲಕ್ಕಿಗಳ ಪ್ರತಿ ಮನೆಯ ಮಹಿಳೆಯರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಬಂದಿದ್ದಾರೆ. ಈ ಬಾರಿ ಗೋದೋಳಿ ಮುಹೂರ್ತದಲ್ಲಿ ಪಾರ್ವತಿಗೌಡ ಸಾವಿತ್ರಿ ಗೌಡರನ್ನ ಮಾಲೆ ಹಾಕಿ ಮದುವೆಯಾಗುವುದರೊಂದಿಗೆ ಈ ಹಬ್ಬದ ಪಾರಂಪರೆಯನ್ನ ಮುಂದುವರೆಸಿದ್ರು. ವಿಶೇಷ ಅಂದ್ರೆ, ಸಾಮಾನ್ಯವಾಗಿ ಗಂಡು ಹೆಣ್ಣಿನ ನಡುವೆ ನಡೆಯುವ ಮದುವೆಯಂತೆ ಈ ಮದುವೆ ಸಮಾರಂಭವು ನಡೆಯುತ್ತದೆ. ವಧು ಹಾಗೂ ವರನಾಗುವ ಮಹಿಳೆಯರನ್ನ ಹೂಮಾಲೆ ಹಾಕಿ ದಿಬ್ಬಣ ನಡೆಸಲಾಗುತ್ತೆ. ಈ ಸಂದರ್ಭ ಸಂಗೀತ, ತಮಟೆ, ಮಹಿಳೆಯರ ನೃತ್ಯ ಮಸ್ತಿ ಎನಿಸುವಂತಿರುತ್ತೆ. ಜೊತೆಗೆ ನೆರೆದವರೆಲ್ಲ ವಧುವರರಾದ ಮಹಿಳೆಯರಿಗೆ ಶುಭ ಹಾರೈಸುವ ಸಂಪ್ರದಾಯವೂ ಇದೆ. ಈ ಸಂಭ್ರಮದ ಮದುವೆಯಲ್ಲಿ ಸುಮಾರು 300 ಅಧಿಕ ಮಹಿಳೆಯರು ಪಾಲ್ಗೊಂಡಿದ್ರು. ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಯ ದಿನದಂದು ಇಂದ್ರನ ಕೃಪೆಗೆ ಒಳಗಾಗಲು ಹಾಲಕ್ಕಿ ಒಕ್ಕಲಿಗರು ಈ ಮದುವೆಯನ್ನ ಕೈಗೊಳ್ಳುತ್ತಾ ಬಂದಿದ್ದಾರೆ. ಒಟ್ನಲ್ಲಿ ಮಳೆಗಾಗಿ ಕಪ್ಪೆ ಕತ್ತೆಗಳಿಗೆ ಮದುವೆ ಮಾಡೋದನ್ನ ನೋಡಿದ್ದೀವಿ. ಆದ್ರೆ ಹಾಲಕ್ಕಿ ಸಮುದಾಯದ ನಡುವೆ ಮಹಿಳೆಯ ಮದುವೆ ನಡೆಯುತ್ತಿರುವುದು ವಿಶೇಷವೇ ಸರಿಯೇ?